ಹಲೋ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಫ್ರೆಂಡ್ಸ್, ಈ ಸಲ ಎ ಜಿ ಬಾಬುಶಾ ಅವರು ಜಯನಗರಲ್ಲಿ ಶ್ರೀನಿವಾಸ ಸಾಗರ್ ಕಲ್ಯಾಣ ಮಂಟಪದಲ್ಲಿ ಸೇಲ್ ಹಾಕಿದ್ದಾರೆ. ಇವತ್ತಿಂದ 5 ಡೇಸ್ ಸೇಲ್ ಇರುತ್ತೆ ಸ್ನೇಹಿತರೆ. ಸುಮಾರು ಜನ ಕೇಳ್ತಾ ಇದ್ರಿ ಜಯನಗರಲ್ಲಿ ಯಾವಾಗ ಸೇಲ್ ಆಗ್ತಾರೆ ಶ್ರುತಿಯವರೇ ಹೇಳಿ ಅಂತ. ಸೊ ಈ ಸಲ ಜಯನಗರಲ್ಲಿ ಸೇಲ್ ಹಾಕಿದ್ದಾರೆ ಸ್ನೇಹಿತರೆ. ಫುಲ್ ಅಡ್ರೆಸ್ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 11 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಈ ಒಂದು ಸೇಲ್ ನಡೆಯುತ್ತೆ. ಜಯನಗರಲ್ಲಿ ಗೌರಿ ಮತ್ತು ಗಣೇಶ ಹಬ್ಬಕ್ಕೋಸ್ಕರ ಸೇಲ್ನ ಹಾಕಿದ್ದಾರೆ. ಈ ಸಲ ಕೂಡ ತುಂಬ ಕಲೆಕ್ಷನ್ಸ್ ಬಂದಿದೆ. ಯಾವುದೆಲ್ಲ ಒಂದು ಕಲೆಕ್ಷನ್ಸ್ ಬಂದಿದೆ ಅಂತ ತೋರಿಸ್ತೀನಿ. ಸುಮಾರು ಜನ ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನ್, ಸಿಲ್ಕ್ ಸ್ಯಾರೀಸ್ನ ತೋರಿಸಿ ಅಂತ ಕೇಳಿದ್ದೀರಾ. ಸೊ ಈ ಸಲ ಅದ್ರ ಮೇಲೆ ಫೋಕಸ್ ಮಾಡಿ ತುಂಬ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ಕೂಡ ತೋರಿಸ್ತೀನಿ. ಸೊ ಬನ್ನಿ, ಹಾಗಿದ್ರೆ ಒಂದೊಂದಾಗಿ ಕಲೆಕ್ಷನ್ಸ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ವೆಡ್ಡಿಂಗ್ ಒಂದು ಸಿಲ್ಕ್ ಸ್ಯಾರಿ ಕಲೆಕ್ಷನ್. ಇದೆಲ್ಲ ಪ್ಯೂರ್ ಒಂದು ಜರಿ ಇರುವಂಥ ಸ್ಯಾರೀಸು. ನಿಮಗೆ ನಾನು ಇವತ್ತು ತೋರಿಸ್ತಾ ಇರೋವಂಥದ್ದು ಸಮ್ ಅರೌಂಡ್ 8,000 ಟು ಸಮ್ ಅರೌಂಡ್ 30,000 ತನಕ ನಿಮಗೆ ಸ್ಯಾರೀಸ್ನ ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಹೋಗ್ಬೋದು. ಕೆಲವೊಂದಷ್ಟು ಲೇಟೆಸ್ಟ್ ಕಲೆಕ್ಷನ್ಸ್ ಕೂಡ ಬಂದಿದೆ, ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಈ ಸಲ ಫೆಸ್ಟಿವಲ್ಗೋಸ್ಕರನೇ, ಅಂದರೆ ಗೌರಿ ಮತ್ತು ಗಣೇಶ ಹಬ್ಬಕ್ಕೋಸ್ಕರ ತುಂಬ ಸಿಲ್ಕ್ ಸ್ಯಾರೀಸ್ ಬಂದಿದೆ ಅಂತ ಹೇಳ್ಬೋದು. ಈ ಸಲ ತುಂಬ ಅಂದರೆ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದೆ. ಆಲ್ಮೋಸ್ಟ್ ನಿಮಗೆ 4,000-5,000 ಒಳ್ಳೊಳ್ಳೆ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ನೋಡಿ, ಗಟ್ಟಿ ಜರಿ ಇರೋವಂಥ ಸ್ಯಾರೀಸು. ತುಂಬ ಜನ ಕೇಳ್ತೀರಿ, ಇವನ್ ನನಗೆ ವ್ಯೂವರ್ಸಲ್ಲಿ ಸಿಕ್ತಾಗ ಕೂಡ ನನ್ನನ್ನು ಕೇಳ್ತಾ ಇರ್ತೀರಾ, ಗಟ್ಟಿ ಜರಿ ಸ್ಯಾರಿ ಇದ್ರೆ ಹೇಳಿ ಶ್ರುತಿ ಇಲ್ಲೆಲ್ಲಾದರೂ ಅಂತ. ಸೊ ಇದೆಲ್ಲ ತೋರಿಸ್ತಾ ಇದಾರಲ್ಲ, ಇದೆಲ್ಲ ಥಿಕ್ ಬಾರ್ಡರ್ ಇರೋವಂಥದ್ದು. ಸುಮಾರು ಜನ ಈ ಥರ ಕೇಳ್ತಾ ಇರ್ತೀರಾ, ಮತ್ತು ಕೆಲವರೆಲ್ಲ ಸ್ಕರ್ಟ್ ಬಾರ್ಡರ್ ಇರೋ ಅಂಥದ್ದು ಕೇಳ್ತೀರಾ. ಎಲ್ಲ ಕಲೆಕ್ಷನ್ಸು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ, ಸ್ವಲ್ಪ ಲಾಂಗ್ ಒಂದು ಬಾರ್ಡರ್ ಇರೋ ಅಂಥದ್ದು ಕ್ರೀಮ್ ಶೇಡ್ನಲ್ಲಿ ಇದೆ, ಸಾರಿ ಸಿಲ್ವರ್ ಶೇಡ್ ಮತ್ತು ಗ್ರೀನ್ ಒಂದು ಶೇಡ್ನಲ್ಲಿ ಇರೋವಂಥದ್ದು ಬ್ರೊಕೆಟ್ ಒಂದು ಬ್ಲೌಸು. ಬ್ಲೌಸ್ ಅವರು ನಿಮಗೆ ನೋಡ್ತಾ ಇರ್ಬೋದು, ಟ್ರಯಾಂಗಲ್ ಶೇಪಲ್ಲಿ ಅಲ್ಲಿ ಫೋಲ್ಡ್ ಮಾಡಿರ್ತಾರಲ್ಲ ಅವ್ರ ಲೆಫ್ಟ್ ಸೈಡಲ್ಲಿ, ಸೊ ಅದು ಬ್ಲೌಸ್ ಪೀಸು. ಎಲ್ಲದರಲ್ಲೂ ಅದೇ ಥರ ತೋರಿಸ್ತಾರೆ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿರುತ್ತೆ ಅಂತ. ಬಾಡಿ ಪಾರ್ಟು ಮತ್ತು ಇಲ್ಲಿ ಒಂದು ಪಲ್ಲು ಪಾರ್ಟ್ ನೋಡ್ಬೋದು, ಟ್ರಯಾಂಗಲ್ ಶೇಪಲ್ಲಿ ಏನು ಫೋಲ್ಡ್ ಮಾಡ್ತಾರೋ ಅದು ಬ್ಲೌಸ್ ಪೀಸ್ ಇರುತ್ತೆ. ಇದಂತೂ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಕಲೆಕ್ಷನ್ ಮಾತ್ರ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ಡಾರ್ಕ್ ಬ್ಲೂಗೆ ರೆಡ್ ಕಲರ್ ಕಾಂಬಿನೇಷನ್, ಇವಾಗೆಲ್ಲ ಈ ಥರ ಕಲರ್ ತುಂಬ ಟ್ರೆಂಡಿ ಇದೆ. ಸಿ, ನೀವು ನೋಡ್ತಾ ಇರ್ಬೋದು, ಅದು ಬ್ಲೌಸ್ ಪೀಸು, ಪಲ್ಲು ಆ್ಯಂಡ್ ಬಾಡಿ ಪಾರ್ಟ್. ಸೊ ಇದು ಕೂಡ ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ನು. ಈವನ್ ನೀವು ರಿಸೆಪ್ಷನ್ಗೆ ಯೂಸ್ ಮಾಡ್ಬೋದು, ಮತ್ತು ಬೇರೆ ಬೇರೆ ಒಂದು ಗೃಹ ಪ್ರವೇಶ ಈ ಥರದಕ್ಕೆಲ್ಲ ಫಂಕ್ಷನ್ಸ್ಗಳಿಗೆಲ್ಲ ಈ ಥರ ಸ್ಯಾರೀಸ್ನ ತೊಗೊಳ್ಬೋದು. ಇವ್ರ ಹತ್ರ ಹೇಗೆ ಅಂದರೆ, ಸ್ನೇಹಿತರೆ, ಎ ಜಿ ಬಾಬುಶಾ ಅವ್ರದ್ದು ತುಂಬ ಕಾಸ್ಟ್ಲಿ ಏನಿರಲ್ಲ, ಪ್ರೈಸ್ ಎಲ್ಲ ವೆರಿ ರೀಸನೇಬಲ್ ಆಗಿರುತ್ತೆ ಪ್ರೈಸ್ ಮಾತ್ರ. ಮತ್ತು ಎಲ್ಲ ಒಂದು ರೇಂಜ್ನವ್ರಿಗೂ ಸ್ಯಾರೀಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ಕಡಿಮೆ ಬಡ್ಜೆಟಿಂದ ಹಿಡಿದು ಹೈ ಬಡ್ಜೆಟ್ವರೆಗೂ ಇವ್ರ ಹತ್ರ ಸ್ಯಾರೀಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ನಿಮಗೆ ಸಿಲ್ಕ್ ಸ್ಯಾರೀಸ್ ಎಲ್ಲ ಒಂದು 2,000-2,500 ನಿಮಗೆ ಟಿಲ್ 50,000 ಸಿಗುತ್ತೆ. ಇದೆಲ್ಲ ವೆಡ್ಡಿಂಗ್ ಕಲೆಕ್ಷನ್ನೇ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸಮ್ 8,000 to 15 ಅಂದರೆ 15,000 ತನಕ ಸ್ಯಾರೀಸ್ಗಳು ಅಂತ ಹೇಳ್ಬೋದು. ಒಂದೊಂದು ಪ್ರೈಸ್ ಇರುತ್ತೆ, ಬೇರೆ ಬೇರೆ ಪ್ರೈಸ್ ಇರುತ್ತೆ. ಸಪೋಸ್ ನಿಮ್ಗೇನಾದ್ರೂ ಈ ಒಂದು ವಿಡಿಯೋದಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂತ ಅಂದ್ರು, ನೀವು ಅಲ್ಲಿ ಹೋಗಿ ಈ ವಿಡಿಯೋ ತೋರಿಸಿ ಈ ಸ್ಯಾರಿ ಬೇಕು ಅಂತ. ಸೊ ಆ ಸ್ಯಾರಿನೇ ಇವರು ನಿಮಗೆ ತೆಗೆದುಕೊಡ್ತಾರೆ, ಕಲೆಕ್ಷನ್ಸ್ ಎಲ್ಲ ಇಟ್ಟಿರ್ತಾರೆ. ಮತ್ತು ಒಳಗಡೆ ಕೂಡ ಇನ್ನೂ ಕಲೆಕ್ಷನ್ಸ್ ಇರುತ್ತೆ. ನೀವು ಒಂದ್ಸಲ ಅವ್ರಿಗೆ ಹೇಳಿದ್ರೆ ಅವ್ರು ನಿಮಗೆ ಇನ್ನೂ ಕಲೆಕ್ಷನ್ಸ್ ತೋರಿಸ್ತಾರೆ ಈ ಥರ ವೆಡ್ಡಿಂಗಿಗೆ ಬೇಕು ಅಂತ ಹೇಳಿದ್ರೆ. ಇದೆಲ್ಲ ನೋಡಿ, ಎಲ್ಲೋನಲ್ಲೇ ಎಷ್ಟೊಂದು ವೆರೈಟೀಸು. ಲಾಸ್ಟ್ ಟೈಮ್ ತೋರಿಸಿದ್ದು ಎಲ್ಲೋ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್, ಇದು ಎಲ್ಲೋ ಆ್ಯಂಡ್ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್. ಸೊ ಬಾಡಿನಲ್ಲಿ ಸ್ವಲ್ಪ ಪ್ರಿಂಟ್ಸ್ ಇರೋದು ಇರುತ್ತೆ, ಬೇರೆ ಬೇರೆ ವಿವಿಂಗ್ ಇರೋದು ಇರುತ್ತೆ, ಜರಿ ಬೇರೆ ಬೇರೆ ಥರ ಇರುತ್ತೆ, ಮತ್ತು ಬಾರ್ಡರ್ ಬೇರೆ ಬೇರೆ ಥರ ಇರುತ್ತೆ. ಸೊ ಪ್ರೈಸ್ ಕೂಡ ಬೇರೆ ಬೇರೆ ಇರುತ್ತೆ. ಇದು ನೋಡಿ, ಸ್ಕರ್ಟ್ ಬಾರ್ಡರ್. ಸ್ಕರ್ಟ್ ಬಾರ್ಡರ್ ಅಂದರೆ ಈ ಬಾರ್ಡರ್ ಇದೆಯಲ್ಲ, ತುಂಬ ಮೇಲ್ಕಡೆ ತನಕ ಇರುತ್ತೆ, ತುಂಬ ದೊಡ್ಡದಾಗಿರುತ್ತೆ, ಅದಕ್ಕೋಸ್ಕರ ಇದನ್ನು ಸ್ಕರ್ಟ್ ಬಾರ್ಡರ್ ಅಂತ ಕರೀತಾರೆ. ಬ್ಲೌಸ್ ಪೀಸ್ ನೋಡಿ, ಮೆರೂನ್ ಕಾಂಬಿನೇಷನ್, ಇದು ತುಂಬ ಟ್ರೆಡಿಷ್ನಲ್ ಒಂದು ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವತ್ತು ಜಾಸ್ತಿ ನಿಮಗೆ ಸಿಲ್ಕ್ ಸ್ಯಾರೀಸ್ದೇ ತೋರಿಸ್ತೀನಿ. ನೆಕ್ಸ್ಟು ಬರೋವಂಥ ವೀಡಿಯೋದಲ್ಲಿ ನಾನು ನಿಮಗೆ ಬೇರೆ ಬೇರೆ ಕಲೆಕ್ಷನ್ಸ್, ಅಂದರೆ ಸಾಫ್ಟ್ ಸಿಲ್ಕಲ್ಲೇ ಬೇರೆ ಸಾಫ್ಟ್ ಸಿಲ್ಕ್ ಕಲೆಕ್ಷನ್ಸು, ಮತ್ತು ಬೇರೆ ಬೇರೆ
ಫ್ಯಾನ್ಸಿ ಸಿಲ್ಕು, ಕಾಟನ್ ಸ್ಯಾರೀಸು ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಿಕಾಸ್ ಈ ಒಂದು ವಿಡಿಯೋನೇ ಆಲ್ಮೋಸ್ಟ್ ಒಂದು 25 minutes ಇರೋದ್ರಿಂದ ಅದನ್ನು ಜಾಯಿನ್ ಮಾಡಿದ್ರೆ ತುಂಬ ಲೆಂತಿ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಅದು ಪಾರ್ಟ್ 2 ವಿಡಿಯೋದಲ್ಲಿ ಬರುತ್ತೆ. ಇದು ನೋಡಿ, ಇದು ಒಂಥರ ಗ್ರೀನು, ಬೇರೆ ಗ್ರೀನು, ಲೀಫ್ ಗ್ರೀನ್ಗೆ ಸ್ವಲ್ಪ ಬೇರೆ ಪಿಂಕ್ ಕಲರ್ ಕಾಂಬಿನೇಷನ್. ಇಲ್ಲಿ ಏನಾಗುತ್ತೆ ಅಂದರೆ ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಕೂಡ ಬೇರೆ ಹಾಕ್ಬೋದು, ಬಟ್ ಆದರೆ ಅಲ್ಲಿ ರಿಯಲ್ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್. ಮತ್ತು ಆ ಸಾಫ್ಟ್ನೆಸ್ ಆಗಿರ್ಬೋದು, ಆ ಫೀಲ್ ಆಗಿರ್ಬೋದು, ನೀವು ಅದನ್ನು ಟಚ್ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬಾ ಇರುತ್ತೆ ಕಲರ್ ಕಾಂಟ್ರಾಸ್ಟಲ್ಲಿ, ಎಷ್ಟೊಂದು ವೆರೈಟೀಸ್ ಇರುತ್ತೆ ಅಂದರೆ ನೀವು ಮುಂದೆ ಸಾಫ್ಟ್ ಸಿಲ್ಕಲ್ಲೂ ತೋರಿಸ್ತೀನಿ, ಎಷ್ಟೊಂದು ತೋರಿಸ್ತೀನಿ ತುಂಬ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದು ನೋಡಿ, ಗ್ರೇ ವಿತ್ ಬ್ಲೂ ಕಾಂಬಿನೇಷನ್, ವೆರಿ ಯುನೀಕ್ ಕಲರ್, ಟ್ರೆಂಡಿ ಕಲರ್ ಕಾಂಬಿನೇಷನ್, ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ತುಂಬ ರೇರ್ ಅಂತ ಹೇಳ್ಬೋದು, ಈ ಥರ ಕಲರ್ ಕಾಂಬಿನೇಷನ್ ಎಲ್ಲ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಗ್ರೇಗೆ ಒಂಥರ ಗ್ರೀನು ಅದೆಲ್ಲ ಸಿಕ್ಬಿಡುತ್ತೆ, ಈ ಥರ ಕಲರ್ಸ್ ಎಲ್ಲ ತುಂಬ ರೇರ್ ಕಲರ್ಸ್ ಅಂತ ಹೇಳ್ಬೋದು. ಎಲ್ಲ ಕಲರ್ಸಲ್ಲೂ ಸಿಗುತ್ತೆ, ರೆಡ್, ಬ್ಲೂ, ಗ್ರೀನ್, ಮತ್ತು ಈಗಿನ ಒಂದು ಫ್ಯಾನ್ಸಿ ಕಲರ್ಸ್, ಇಂಗ್ಲೀಷ್ ಕಲರ್ಸ್ ಅಂತೆಲ್ಲ ಏನು ಹೇಳ್ತೀವಲ್ಲ ಅದೆಲ್ಲ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋಂಥದ್ದು ಬನಾರಸಿ ಒಂದು ವಿವಿಂಗ್ ಡಿಸೈನ್. ಇದು ಇದು ಹೊಸದಾಗಿ ಈ ಸಲ ಬಂದಿರೋದು ಅಂತ ಹೇಳ್ಬೋದು. ಇದರಲ್ಲಿ ನಾನು ಸುಮಾರು ಒಂದು ಕಲೆಕ್ಷನ್ಸ್ನ ಮುಂದೆ ತೋರಿಸ್ತೀನಿ. ವೆರಿ ಅಫೋರ್ಡೆಬಲ್ ಪ್ರೈಸಲ್ಲಿ ಬಂದಿದೆ, ಸುಮಾರು ಒಂದು ಬಿಲೋ 8,000ಗೆಲ್ಲ ಈ ಥರ ಬನಾರಸಿ ವಿವಿಂಗ್ ಕಲೆಕ್ಷನ್ಸ್ ಬಂದಿದೆ. ಇದರಲ್ಲಿ ಸ್ವಲ್ಪ ಡಾರ್ಕ್ ಕಲರ್ಸ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ. ಮ್ಯಾರೂನ್, ಪಿಂಕ್ ಮತ್ತು ಡಾರ್ಕ್ ಬ್ಲೂ, ಈ ಥರ ಕಲರ್ ಕಾಂಬಿನೇಷನ್ ಎಲ್ಲ ಬಂದಿದೆ. ಮುಂದೆ ಅದರದ್ದು ಕಲೆಕ್ಷನ್ಸ್ನ ಕೂಡ ತೋರಿಸ್ತೀನಿ. ಒಂದೊಂದು ಪ್ಯಾಟರ್ನ ನಾವಿಲ್ಲಿ ತೆಗೆದು ತೋರಿಸ್ತಾ ಇದ್ದೀವಿ ಅಷ್ಟೇ. ನಿಮ್ಗೆ ಗೊತ್ತಿರುತ್ತೆ ಎಜೆ ಭವಿಷ್ಯದಲ್ಲಿ ಎಷ್ಟು ಕಲೆಕ್ಷನ್ಸ್ ಇರುತ್ತೆ ಅಂತ ಯಾವಾಗಲೂ ಕೂಡ. ಈಗ ನೆಕ್ಸ್ಟು ಇನ್ನೊಂದು ಬೇರೆ ಒಂದು ಕಲೆಕ್ಷನ್, ಇದೆಲ್ಲ ನೋಡಿ ಥ್ರೆಡ್ ಕೂಡ ಕಟ್ ಮಾಡಿಲ್ಲ, ಈಗ ಎಲ್ಲ ಹೊಸದಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಇದು ಅಷ್ಟೇ, ತುಂಬ ಟ್ರೆಡಿಷ್ನಲ್ ಕಲರ್, ಡಾರ್ಕ್ ಗ್ರೀನ್ ವಿತ್ ಮರೂನ್ ಕಾಂಬಿನೇಷನ್, ಇದರಲ್ಲಿ ಎಲಿಫೆಂಟ್ ಆ್ಯಂಡ್ ಪಿಕಾಕ್ ಡಿಸೈನ್ ಇದೆ. ಇದೆಲ್ಲ ಅಷ್ಟೇ, ವೆರಿ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ, ಇದೆಲ್ಲ ತುಂಬ ಕಾಸ್ಟ್ಲಿ ಏನಿಲ್ಲ ಈ ಸ್ಯಾರೀಸ್ ಎಲ್ಲ. ಸಿಲ್ಕ್ ಕೂಡ ಪ್ಯೂರ್ ಸಿಲ್ಕ್ ಇರುತ್ತೆ. ನಿಮಗೆ ಪ್ಯೂರ್ ಜರಿ ಬೇಕಂದರೆ ಅವಾಗ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೆಲ್ಲ ಪ್ಯೂರ್ ಜರಿ, ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್. ಇದು ನೋಡಿ ರೆಡ್ ಕಲರ್ ಮಸ್ತಾಗಿದೆ, ಇದಂತೂ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ. ಸೊ ಬ್ಲೌಸ್ ಪೀಸ್ ಇದು. ಸೊ ಹಾಗೆ ನೋಡ್ತಾ ಹೋಗಿ ಸ್ನೇಹಿತರೆ ಮುಂದೆ ಕಲೆಕ್ಷನ್ಸ್ನ.
ಸ್ನೇಹಿತರೆ ಇವ್ರ ಹತ್ರ ಮುಹೂರ್ತಂ ಸ್ಯಾರಿ ಕೂಡ ಸಿಗತ್ತೆ. ಅಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ತುಂಬಾ ಜನ ಮುಹೂರ್ತಂಗೆ ಕ್ರೀಮ್ ಶೇಡ್ ನಲ್ಲಿ ಅದಕ್ಕೆ ಮೆರೂನ್ ಬಾರ್ಡರ್ ಮತ್ತೆ ಬ್ಲೂ ಬಾರ್ಡರ್ ಗ್ರೀನ್ ಬಾರ್ಡರ್ ಈ ತರ ಒಂದು ಕಲೆಕ್ಷನ್ಸ್ ನ ನೋಡ್ತಾ ಇರ್ತೀರಾ. ಸೊ ಅಂತ ಮುಹೂರ್ತಂ ಸ್ಯಾರಿ ಕೂಡ ಇವ್ರ ಹತ್ರ ಸಿಗತ್ತೆ. ರಿಸೆಪ್ಷನ್ ಸ್ಯಾರಿ ಅಂತ ಕೇಳಿದ್ರೆ ರಿಸೆಪ್ಷನ್ ಸ್ಯಾರಿನೇ ಬೇರೆ ನಿಮ್ಗೆ ತೋರಿಸ್ತಾರೆ. ಬೇರೆ ಫಂಕ್ಷನ್ಸ್ಗಳಿಗೆಲ್ಲ ಅಂತ ಅಂದರೆ ಸಿಲ್ಕ್ ಸ್ಯಾರೀಸ್ನ ನೀವು ನೋಡ್ಬೋದು. ತುಂಬ ವೆರೈಟೀಸ್ ಇರುತ್ತೆ ಇಲ್ಲಿ ಅಂತ ಹೇಳ್ಬೋದು. ನಿಮಗೆ ಕಣ್ಣಿಗಂತೂ ಹಬ್ಬ ಅದಂತೂ ಖಂಡಿತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೊಂದು ಎಷ್ಟು ಚೆನ್ನಾಗಿದೆ ಅಂದರೆ ಸಮಥಿಂಗ್ ಬ್ಲೂ ಆ್ಯಂಡ್ ಗ್ರೀನ್ ಆ್ಯಂಡ್ ಆರೆಂಜ್ ಕಲರ್ ಕಾಂಬಿನೇಷನ್ ಸ್ಯಾರಿ. ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಒಂದು 10,000 ಬಿಲೋ ರೇಂಜ್ನಲ್ಲೇ ಸಿಕ್ಬಿಡುತ್ತೆ ಈ ಸ್ಯಾರೀಸ್ ಎಲ್ಲ. ಇದು ಚೆಕ್ಸ್ ಪ್ಯಾಟರ್ನ್, ಇದು ಈವನ್ ಚೆಕ್ಸ್ ಪ್ಯಾಟರ್ನಲ್ಲೂ ಸಿಗುತ್ತೆ. ಮತ್ತು ಟೆಂಪಲ್ ಬಾರ್ಡರ್, ಪಿಕಾಕ್ ಬಾರ್ಡರ್ ಈ ಥರ, ಆಮೇಲೆ ರುದ್ರಾಕ್ಷಿ ಬಾರ್ಡರ್. ಇದು ಇವಾಗ ನೋಡ್ತಾ ಇದ್ದೀರಲ್ಲ ಇದು ಹೊಸ ಕಲೆಕ್ಷನ್, ಈ ಸಲ ಬಂದಿರೋ ಅಂಥ ಕಲೆಕ್ಷನ್ ಇದು. ಇದು ನೀವು ನೋಡ್ತಾ ಇರ್ಬೋದು ಫ್ಲೋರಲ್ ಒಂದು ವಿವಿಂಗ್ ಇರೋ ಅಂಥ ಡಿಸೈನ್ ವಿಥೌಟ್ ಬಾರ್ಡರ್ ಇರೋವಂಥದ್ದು. ಸೊ ಇದೆಲ್ಲ ಹೊಸದಾಗಿ ಬಂದಿರೋವಂಥದ್ದು, ಅಂದರೆ ಕಾಪರ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಮತ್ತು ಸಿಲ್ವರ್ ಬಾರ್ಡರು. ಸೊ ಈ ಥರ ವೆರೈಟಿ ಆಫ್ ಕಲೆಕ್ಷನ್ ಸಿಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ. ಇದಾದಮೇಲೆ ನಾನು ನಿಮಗೆ ಇವಾಗ ನೆಕ್ಸ್ಟ್ ಬಂದು ಏನು ಸಾಫ್ಟ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಅಲ್ಲೂ ಅಷ್ಟೇ ಸುಮಾರು ವೆರೈಟೀಸ್ ಬಂದಿದೆ. ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಸಮ್ 5,000 ಹೆಬೋ ರೇಂಜ್ನಲ್ಲಿ ನಿಮಗೆ ಸಿಗತ್ತೆ. ನಾನು ಒಂದೊಂದಾಗಿ ಹಾಗೆ ನಿಮಗೆ ಈ ಥರ ಜಸ್ಟು ಒಂದೊಂದಾಗಿ ತೆಗೆದಾಕ್ತಾ ಇರ್ತೀನಿ ಎಷ್ಟು ಥರ ಕಲರ್ಸಲ್ಲಿ ಸಿಗತ್ತೆ ಅಂತ. ಈಗ ಯೂಶಲಿ ಏನಂತ ಅಂದರೆ ಗ್ರೀನ್ ಆ ಥರ ರೆಡ್ ಇದೆಲ್ಲ ಒಂಥರ ರೆಗ್ಯುಲರ್ ಕಲರ್ಸ್ ಆಗೋಗುತ್ತೆ. ಬಟ್ ಆದರೆ ನಾನು ನಿಮಗೆ ಅಲ್ಲಲ್ಲೇ ಒಂದೊಂದು ತೆಗೆದಾಕ್ತಾ ಇರ್ತೀನಿ. ಸೊ ಅದೆಲ್ಲ ಸಮಥಿಂಗ್ ಯುನೀಕ್ ಆಗಿರೋ ಅಂಥ ಒಂದು ಕಲರ್ಸ್ ಇದೆಲ್ಲ ನೋಡಿ, ಸಮ್ ಬ್ರೌನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಇದೆಲ್ಲ ಯುನೀಕ್ ಆಗಿರತ್ತೆ. ಇದು ನೋಡಿ ಲ್ಯಾವೆಂಡರಲ್ಲಿ ಲೈಟ್ ಲ್ಯಾವೆಂಡರ್, ಇಲ್ಲಿ ನಿಮಗೆ ಏನಂತ ಅಂದರೆ ಕ್ಯಾಮ್ರಾಗೆ ಅದ್ರ ಮೇಲಿರೋ ಅಂಥ ಬ್ರೌಸರ್ ವರ್ಕ್ ಎಲ್ಲ ನಿಮಗೆ ಕಾಣಿಸೋದಿಲ್ಲ, ಬಟ್ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ.
ಏನ್ ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ, ಇದೇ ಸೇಮ್ ಸ್ಯಾರೀಸು ನೀವೇನಾದ್ರೂ ಬ್ಯಾಂಗ್ಳೂರಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಇದೇ ಊರಲ್ಲಿ ಎಷ್ಟು ಮಾರ್ಜಿನ್ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಡಬಲ್ ಇರುತ್ತೆ ಅಂತ ಹೇಳ್ಬೋದು ಈ ಸ್ಯಾರೀಸ್ ಪ್ರೈಸ್ ಎಲ್ಲ. ಸೊ ಈ ಥರ ಸೇಲ್ ಹಾಕಿದಾಗ ಏನಾದರೂ ಫಂಕ್ಷನ್ಸ್ಗಳಿಗೆ ಏನಾದರೂ ಈ ಥರ ಸಿಲ್ಕ್ ಸ್ಯಾರೀಸ್ ಎಲ್ಲ ಬೇಕು ಅಂದರೆ ಆರಾಮಾಗಿ ಬೈ ಮಾಡ್ಬೋದು. ಸೊ ಇವತ್ತಿನ ಒಂದು ಸೇಲ್ ನಡೀತಾ ಇರೋಂಥದ್ದು ಶ್ರೀನಿವಾಸ ಸಾಗರ್ ಕಲ್ಯಾಣ ಮಂಟಪ, ಇವತ್ತಿಂದ 5 ಡೇಸ್ ಸೇಲ್ ಇರುತ್ತೆ. ಎಲ್ಲ ಒಂದು ಡೀಟೇಲ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಶೋಕ ಪಿಲ್ಲರ್ ಜಯನಗರ್ ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಬಸ್ ಫೆಸಿಲಿಟಿ, ಮೆಟ್ರೋ ಒಂದು ಫೆಸಿಲಿಟಿ ಎಲ್ಲ ಕೂಡ ಇದೆ. ಟ್ರಾನ್ಸ್ಪೋರ್ಟೇಷನ್ಸು ಆರಾಮಾಗಿ ಇಲ್ಲಿಗೆ ಬರ್ಬೋದು. ಅಡ್ರೆಸ್ ಕೂಡ ಫೈಂಡ್ ಔಟ್ ಮಾಡೋದೇನು ತುಂಬ ಕಷ್ಟ ಇಲ್ಲ. ಒಂದು 4 ಚೌಟ್ರಿಗಳು ಒಂದ್ರ ಪಕ್ಕ ಒಂದು ಇದೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಈಸಿಯಾಗಿ ಶ್ರೀನಿವಾಸ ಸಾಗರ್ ಕಲ್ಯಾಣ ಮಂಟಪ ಫೈಂಡ್ ಔಟ್ ಮಾಡ್ಬೋದು. ಮಾರ್ನಿಂಗ್ 11 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಈ ಒಂದು ಸೇಲ್ ಇರುತ್ತೆ ಸ್ನೇಹಿತರೆ. 5 ಡೇಸ್ ಸೇಲ್ ಇದು. ಸೊ ಅಡ್ರೆಸ್ ಡೀಟೇಲ್ಸ್ನೆಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಗೌರಿ ಗಣೇಶಗೋಸ್ಕರ ತುಂಬ ಒಂದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳ್ಬೋದು. ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.